ಫ್ರೆಂಡ್ಸ್, ಅಜಿಸ್ಪರಿ ಲೈಫ್ ಸ್ಟೈಲಿಂದ ನಾನೀಗ ನಮ್ಮ ತಾಯಿ ಮನೆಗೆ ಹೋಗ್ತಿದ್ದೀನಿ. ತಿರ್ಗಾ ಮಾವಿನಣ್ಣು ಕೀಳಿಸಿದಾರಂತೆ, ಬನ್ನಿ ತೊಗೊಂಡೋಗಿ ಅಂತ ಹೇಳಿದ. ನಾನು ನಮ್ಮ ಮನೆಯವರು ನನ್ನ ಮಗ ಬೈಕ್ನಲ್ಲಿ ಹೋಗ್ತಾಯಿದ್ದೀವಿ. ಸೆಕೆ ಕಾರಿದೆ, ಡ್ರೈವರ್ ಬಂದಿಲ್ಲ. ಬನ್ನಿ, ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ ಮಂಗಳವಾರ, ತಿಂದುಬಿಟ್ಟು ಇವಾಗ 2:30 ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಬೈಕ್ ಅದೇ. ನಮ್ಮ ಮಗನೂ ಬರ್ತಾನೆ. ಇವಾಗ ಹೊರಟಿದ್ದೀವಿ, ತುಂಬ ಸೆಕೆ. ಬೆಳಗ್ಗೆ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿದೆ, ಕೂಲೆಲ್ಲ ಸಾಕೊಂಡಿದ್ದೀನಿ ನೋಡಿ, ಕೂಲಾಗಿರಲಿ ಅಂದ್ಬಿಟ್ಟು ಹೊರಡ್ತಾಯಿದ್ದೀವಿ. ಈಗ ನಾವು ನಮ್ಮ ಮಗ ಹೊರಡ್ತಾಯಿದ್ದೀವಿ, ನಮ್ಮ ಮನೆಯವರು ಬೈಕಲ್ಲೇ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ, ಹೊರಡ್ತಾಯಿದ್ದೀವಿ. ಬಂದಿದೆ, ಮಾವಿನಕಾಯಿ ತಗೊಂಡೆ. ಇಲ್ಲಿ ಸ್ವಲ್ಪ ಕೂಲ್ನೆಸ್ ಅನ್ನು ನಮ್ಮ ಮಗನಿಗೆ ನೋಡಬೇಕಾಯ್ತು, ಹಾಗೆ ಬಂದಿದ್ದೀವಿ ನೋಡಿ. ಕೂಲ್ನೆಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬ್ರ್ಯಾಂಡ್ ಆಯ್ವೋ ಅವರೇ ಮಾತಾಡ್ತಾರೆ. ಪರ್ಪಸ್ ಇಸ್ ರೀಡಿಂಗ್ ಅಂಡ್ ಡಿಸ್ಟೆನ್ಸ್ ಇನ್ ಪ್ರೋಗ್ರೆಸ್ ಇನ್ ಎಸ್ಎಸ್ ಆಲ್ ದಿಸ್ ಪರ್ಪಸ್ ಇಸ್ ರೀಡಿಂಗ್ ಕರೆಕ್ಟ್. ಇದು ಅಶೋಕ್ ನಗರ ಎಲ್ಲಿ ಬರುತ್ತೆ? ಅಶೋಕ್ ನಗರ ರಾಮ ಮಂದಿರ ಹತ್ರ. ಅಶೋಕ್ ನಗರ ವಿದ್ಯಾಪೀಠ ರೋಡು, ವಿದ್ಯಾಪೀಠ ಮೈನ್ ರೋಡ್. ರೀಸನಬಲ್ ಆಗಿ ಕೊಡ್ತೀರಲ್ಲ? ರೀಸನಬಲ್ ಡೆಫಿನೆಟ್ಲಿ. ಸ್ಕೂಲ್ ಲಾಸ್ಟ್ ನೋಡಿ, ಮಕ್ಕಳಿಗೆ ನಮ್ಮ ಮಗನಿಗೆ ತಗೊಳಕ್ಕೆ ಬಂದಿದ್ದೆ, ಈಗ ನೋಡ್ತಾ ಇದ್ದೀವಿ. ನಮ್ಮ ಅಮ್ಮನ ಮನೆ ಹತ್ರನೇ ಇದು. ನೋಡಿ ಮಾವಿನಣ್ಣು ಚೆನ್ನಾಗಿದೆ ನೋಡಿ, ಒಂದೊಂದು ಹಣ್ಣು. ತಿರ್ಗಾ ಬಂದಿದ್ದೀನಿ ನಮ್ಮ ಮನೆಗೆ, ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹುಲ್ಲು ನೋಡಿ ಮಾವಿನಣ್ಣು ತೊಗೊಂಡೋಗಕ್ಕೆ ಬಂದಿದ್ದೀನಿ. ತಿರ್ಗಾ ಬಂದಿದ್ದೀನಿ ನೋಡಿ, ಸಾಕಾಯ್ತು. ಇಲ್ಲಿ ನಮ್ಮ ಮಗನ ಕೂಲಿಂಗ್ ಗ್ಲಾಸ್ ನೋಡಿದೆ, ತೊಗೊಳಕ್ಕಾಗಲಿಲ್ಲ ಅದು, ಒಂದು ಸೈಜ್ ಇಲ್ಲ ನೋಡಿ. ಮಳೆ ಬಂದಮೇಲೆ ಸ್ವಲ್ಪ ಗಿಡಗಳು ಹಸಿರು ಆಗಿದೆ. ಕೋಗಿಲೆ ಕೂಗ್ತಾ ಇದೆ ನೋಡಿ, ಕೋಗಿಲೆ ಕೋಗಿಲೆ ಕೂ ಅಂತ ಕೂಗ್ತಾ ಇದೆ. ಲಕ್ಷ್ಮಿ ಹೋಟ್ಲಿಗೆ ಬಂದಿದ್ದೀವಿ, ಲಕ್ಷ್ಮಿ ಹೋಟ್ಲಿಗೆ ಗಾಂಧಿ ಬಜಾರ್ಗೆ. ನಮ್ಮ ಮನೆಯವ್ರಿಗೆ ಇಷ್ಟ, ನನ್ನ ಕರ್ಕೊಂಬಂದಿದ್ದಾರೆ. ಮನೇಲಿ ಟೊಮೆಟೊ ಬಾತು ತಿಂದಿದ್ದಾಯ್ತು. ಇಲ್ಲಿ ಇದು ಖಾಲಿ ದೋಸೆ ಚೆನ್ನಾಗಿರುತ್ತೆ. ಇಲ್ಲಿ ಗಾಂಧಿ ಬಜಾರ್ ಲಕ್ಷ್ಮಿ ಹೋಟ್ಲು ಈಗ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ನೋಡಿ. ಖಾಲಿ ದೋಸೆ ಆರ್ಡ್ರ್ ಮಾಡಿದ್ವಿ, ಲಕ್ಷ್ಮಿ ಟಿಫನ್ ರೂಮ್. ನಮ್ಮ ಮನೆಯವರು ಲಾಸ್ಟ್ ಕಾಲೇಜು ಓದಂಗೆ ತಿಂತಾಯಿದ್ದಾರೆ, ಇಲ್ಲೇ ಕರ್ಕೊಂಬರೋದು. ನಮ್ಮಪ್ಪ ನಮಗೆ ವಿದ್ಯಾರ್ಥಿ ಭವನ ಕರ್ಕೊಂಬರೋದು. ತಿಂತಾಯಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ, ಇವಾಗ ತಿಂತೀನಿ. ಇದು ಚೆನ್ನಾಗಿದೆ, ಖಾಲಿ ದೋಸೆ.
ಅಷ್ಟೇ ಟೇಸ್ಟ್ ಆಗಿದೆ. ತುಂಬ ಹಳೆಯದು ಲಕ್ಷ್ಮಿ ಟಿಫನ್ ನಮ್ಮ ಇದು ನ್ಯಾಷನಲ್ ಕಾಲೇಜು ಕಾಲೇಜು ಅವರೆಲ್ಲ ಬರ್ತಾರಿದೆ. ಕಾಲಿದಾಸ ತಿಂದೆ ಹಾಯ್ ಫ್ರೆಂಡ್ಸ್, ಮೊನ್ನೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ, ಮಾಣ್ ಕಟ್ಟಿರ್ತಿದ್ರು, ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಎರಡು ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಹಸಕ್ಕೆ. ಇವತ್ತು ದೋಸೆ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಹಾಗೆ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ. ಈಗ ಸಂಜೆ ಮಕ್ಕಳಿಗೋಸ್ಕರ ಮಸಾಲ ಆಲೂಗಡ್ಡೆ ಬೋಂಡನ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಬನ್ನಿ, ಮಸಾಲ ಆಲೂಗಡ್ಡೆ ಬೋಂಡೆಗೆ ಆಲೂಗಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು 20 ಪುದೀನ ಎಲೆ, ಆಮೇಲೆ ಸ್ವಲ್ಪ ಸಾಸಿವೆ ತಗೋಬೇಕು, ಆಮೇಲೆ ಗರಂ ಮಸಾಲ ಸ್ವಲ್ಪ ಸಾಸಿವೆ ತೊಗೊಬೇಕು, ಆಮೇಲೆ ಗರಂ ಮಸಾಲ ಒಂಚೂರು ರೆಡ್ ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ, ಒಂಚೂರು ನಿಂಬೆಹಣ್ಣು, ಆಮೇಲೆ ಕಡಲೆ ಹಿಟ್ಟನ್ನ ಸ್ವಲ್ಪ ಒಂಚೂರು ಅಕ್ಕಿ ಇಟ್ಟು ಸ್ವಲ್ಪ ಮನೆ ಸಾಂಬಾರು ಪುಡಿ ಒಂದು ಚಿಟಿಕೆ ಅಡುಗೆ ಸೋಡಾ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಬನ್ನಿ ಬನ್ನಿ, ಗ್ಯಾಸ್ ಅಂಟಿಸ್ಕೊಳ್ತೀನಿ. ಗ್ಯಾಸ್ ಅಂಟಿಸ್ಕೊಂಡೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಜಾಸ್ತಿ ಏನು ಬೇಡ, ಒಂದು ಎರಡು ಚಿಕ್ಕ ಸ್ಪೂನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಆಲೂಗಡ್ಡೆ ಬೋಂಡಿಗೆ. ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ ನೋಡಿ. ಇದು ಮಸಾಲೆಗೆ ಆಲೂಗಡ್ಡೆ ಬರೀ ಪ್ಲೇನ್ ಬೋಂಡ ಅಲ್ಲ, ಇದು ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಒಂದು 20 ಎಳೆ ಒಂದು 20 ಎಲೆ ಇದು ಹಾಕ್ಕೊಂಡಿದ್ದೀನಿ. ಪುದೀನ ಆಮೇಲೆ ಮೂರು ಹಸಿಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ, ಆಮೇಲೆ ಒಂದು 2 ಲವಂಗನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಡು ಬಂದೆ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ. ಇವತ್ತು ದೋಸೆ ಮಾಡಿದ್ನಲ್ಲ ಆಲೂಗಡ್ಡೆ ಹೆಂಗಿದ್ರು ಬಯಸಿದೆ, ಸರಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಈ ಸೆಕೆಂಡ್ ಸ್ವಲ್ಪ ಬೋಂಡ ತಿನ್ನೋದು ಇದೆ, ಆದರೂ ಮಾಡ್ತಾಯಿದ್ದೀವಿ. ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸಾಸಿವೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಸ್ವಲ್ಪ ಮಾಡ್ತಿದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ದೋಸೆಗೆ ಹೆಂಗಿದ್ರು ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ, ಒಂದು 1/2 ಫ್ರೈ ಆದರೆ ಸಾಕು. ನೋಡಿ ಆಲೂಗಡ್ಡೆಗೆ ಅರಶಿನ ಉಪ್ಪು ಟೇಸ್ಟ್ ತಕ್ಕನಾಗ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಪುದೀನ ಒಂದು 20 ಎಲೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ. ಇದು ಬರೀ ಪ್ಲೈನ್ ಬೋಂಡ ತಿಂದು ಬೇಜಾರಾಗಿರುತ್ತಲ್ಲ, ಇದು ಚೆನ್ನಾಗಿರ್ತದೆ ಮಸಾಲ ಬೋಂಡ. ಇದಕ್ಕೆ ಟೊಮೊಟೊ ಸಾಸು ಪುದೀನ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಬೋಂಡ ನಮ್ಮನೆ ಮಾಮೂಲ್ ಮನೆ ಮುಂಚೆ ಒಬ್ಬರು ಬಾಡಿಗೆಯವರು ಇದ್ದರು, ಅವ್ರು ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಂತ ಅವರು ಹೇಳಿದರು. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ, ಸ್ವಲ್ಪ ಗರಂ ಮಸಾಲ, ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀವಲ್ಲ, 3 ಹಸಿಮೆಣಸಿನ್ಕಾಯಿ, ಖಾರ ಬೇಕಿದ್ದರೆ ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇದಕ್ಕೆ ಆಲೂಗಡ್ಡೆ ಹಾಕ್ತೀನಿ,
ಆಲೂಗಡ್ಡೆ ಹಾಕಿ ಉಪ್ಪು ಸರಿಯಾಗಿದೆ ಇನ್ನೊಂದ್ಸಲ ನೋಡಿ ಇದು ಮಾಡಿ ಒಂದು 5 ನಿಮಿಷ ಇದನ್ನ ಆರಿಸ್ತೀನಿ. ಇದು ಸ್ವಲ್ಪ ಆರಲಿ, ಆಮೇಲೆ ಇದು ಮಸಾಲೆ ಬೋಂಡನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂಚೂರು ನಿಂಬೆಹಣ್ಣು ಹಿಂಡೋಣ, ನಿಂಬೆಹಣ್ಣು ಇಟ್ಟರೆ ಟೇಸ್ಟ್ ಬರುತ್ತೆ. ಆಲೂಗಡ್ಡೆ ಪಲ್ಯ ಆರ್ತು ಬಾಣಲಿಂದ ಇರ್ತದೆ, ಅದೇ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು. ಇನ್ನು ಸ್ವಲ್ಪ ಚಿಟ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಅವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೆ. ಇದಕ್ಕೆ ಪುದೀನ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಾಸಿವೆ ಹಾಕಿ ಮಸಾಲೆ ನೋಡಿ ಹಿಂಗೆ ಆಲೂಗಡ್ಡೆ ಮಸಾಲೆಯನ್ನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ ಇದು, ಟೊಮೆಟೊ ಸಾಸ್ ಜೊತೆ ಆಲೂಗಡ್ಡೆ ಬೇಯಿಸಿದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದು ಬೋಂಡ ಬೋರ್ ಆಗಿರುತ್ತಲ್ಲ. ಈಗ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ತಾಯಿದ್ದೀನಿ. ವಾಟ್ರ್ ಮೇಲೇ ತಿಂತಾ ಇದ್ದೀವಿ, ಸೆಕೆಗೆ ಸರಿ ಸ್ವಲ್ಪ ಖಾರ ತಿನ್ನೋಣ ಅನ್ನಿಸ್ತು. ಖಾರ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ ನೋಡಿ. ಇದು ಕಡಲೆ ಇಟ್ಟು ಒಂಚೂರು ಅಕ್ಕಿ ಇಟ್ಟು ಮನೆ ಸಾಂಬಾರು ಪುಡಿ, ಬೇಕಾದ್ರೆ ಅಜ್ವಾನನೂ ಹಾಕೋಬೋದು. ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಲ್ಲಿ ಬೋಂಡನ ರೆಡಿ ಮಾಡ್ಕೊಡ್ತೀನಿ. ಇದು ಸರ್ವಿಂಗ್ ಪ್ಲೇಟ್ಗೆ ಟೊಮೆಟೊ ಸಾಸು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪುದೀನ. ದೋಸೆಗೆ ಇವತ್ತು ಪುದೀನ ಕೊತ್ತಂಬರಿ ಹಾಕಿ ಚಟ್ನಿ ಮಾಡಿದ್ದೆ ನೋಡಿ. ಪುದೀನ ಕೊತ್ತಂಬರಿ ಒಂದು ಬೆಳ್ಳುಳ್ಳಿ ಶುಂಠಿ ಹಾಕಿ ಚಟ್ನಿ ಮಾಡಿದ್ದೆ. ಅದನ್ನು ಸ್ವಲ್ಪ ಈ ಬೋಂಡಕ್ಕೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನಿಂತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸರ್ವಿಂಗ್ ಪ್ಲೇಟ್ಗೆ ಪುದೀನ ಚಟ್ನಿ, ಸಾಸ್ ರೆಡಿಯಾಗಿದೆ, ಮತ್ತು ಆಲೂಗಡ್ಡೆ ಮಾಡ್ಕೊಂಡಿಲ್ಲ ಮಸಾಲೆ ರೆಡಿಯಾಗಿದೆ, ಕಡಲೆ ಸಹ ರೆಡಿಯಾಗಿದೆ. ಎಣ್ಣೆ ಸ್ವಲ್ಪ ಕಾಯಬೇಕು. ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಷ್ಟೇ, ಎಲ್ಲೂ ಹೋಗಲಿಲ್ಲ. ಈ ಬಿಸಿಲಲ್ಲಿ ಹೋಗಬೇಕು ಬೇರೆ ಬೇರೆ ಊರಿಗೆ, ಸೆಕೆ ಬೆಂಗಳೂರೇ ತಡೆಯೋಕ್ಕಾಗ್ತಾಯಿಲ್ಲ. ಎಣ್ಣೆ ಕಾಯಲ್ಲಿ ಹೊಸ ಎಣ್ಣೆ ಸ್ವಲ್ಪ ನೊರೆ ಬಿಟ್ಕೊಂಡಿದ್ದೆ ಕಳಕಳ್ದು. ಎಣ್ಣೆ ಕಾದಿದೆ, ಇದೊಂದು ನಿಂಬೆಹಣ್ಣು ಗಾತ್ರ ಬೋಂಡನ ಥರ ಬೋಂಡ. ಇದು ಹಿಟ್ಟಿಗೆ ಸ್ವಲ್ಪ ಇಟ್ಟು ಇದಕ್ಕೆ ಗಟ್ಟಿಗೆ ಕಲಸ್ಕೋಬೇಕು. ಬಜ್ಜಿ ಆದರೆ ಸ್ವಲ್ಪ ತೆಳೋದ್ರೂ ಪರವಾಗಿಲ್ಲ, ಆಲೂಗಡ್ಡೆ ಬಿಟ್ಕೊಂಬಿಡ್ತಲ್ಲ. ಮತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಮಸಾಲೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ, ಚಳಿಗೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಆಗುತ್ತೆ. ಒಂದು 4 ಹಾಕೊಳ್ತೀನಿ ಸಾಕು, ಆಮೇಲೆ ಒಡೆದೋಗ್ಬಿಡುತ್ತೆ ಜಾಗ ಕಮ್ಮಿ ಆಗುತ್ತೆ. ಪುದೀನ ಚಕ್ಕೆ ಲವಂಗ ಹಾಕಿರೋದಕ್ಕೆ ಒಳ್ಳೆ ಸಮೋಸ ಥರ ಇರುತ್ತೆ ಟೇಸ್ಟು. ನೋಡಾಗಿದೆ, ಇನ್ನೊಂದು ಹಿಂದ್ಗಡೆ ಸ್ವಲ್ಪ ತಿರುಗಿಸ್ತೀನಿ. ಹಿಂಗೆ ಈ ಥರ ತಿರುಗಿಸ್ಬೇಕು. ಮಸಾಲೆ ಆಲೂಗಡ್ಡೆ ಬೋಂಡ, ಬೇಕಾದ್ರೆ ಈ ಬೋಂಡನ ವಡ ಪಾವು ಬರುತ್ತಲ್ಲ ಪಾವು ಅದರೊಳಗಡೆನೂ ಚಟ್ನಿ ಹಾಕ್ಕೊಂಡು ಇದನ್ನು ಚೌತಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.
ಮತ್ತೆ ಆಯಿತು ವಡ, ಒಂದೊಂದು ಟ್ರಿಪ್ ಆಯಿತು, ಇನ್ನೊಂದು ಆಗ್ತಾ ಇದೆ ಅಲ್ಲಿ, ಇನ್ನೊಂದು ಟ್ರಿಪ್ ಹಾಕ್ತೀನಿ ನೋಡಿ. ಇನ್ನೊಂದು ಟ್ರಿಪ್ಪು ಬೋಂಡ್ ಆಯಿತು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ನಮ್ಮ ಮಗನ ಕೊಟ್ಟೆ ಟೇಸ್ಟ್ ಚೆನ್ನಾಗಿದೆ ಅಂತ. ಈಗ ನಾನು ಟೇಸ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಗ್ಯಾಸ್ ಆಫ್ ಮಾಡ್ತೀನಿ. ಅಲ್ಲ ಪ್ಲೇಟ್ಗೆ ನೋಡಿ, ಒಂದಕ್ಕೊಂದು ಹೆಚ್ಚಾಗಿ ಒಂದು ಸ್ವಲ್ಪ ಬಿಟ್ಕೊಂಡ್ಬಿಡ್ತು, ಏನೂ ಆಗಲ್ಲ. ನೋಡಿ ಮಸಾಲ ಆಲೂ ಬೋಂಡ ನೋಡಿ, ಮಸಾಲ ಆಲೂ ಬೋಂಡ ರೆಡಿ ಆಯಿತು. ಈಗ ಯಾವ ಥರ ಇದೆ ಅಂತ ಟೇಸ್ಟ್ ನಿಮಗೆ ಹೇಳ್ತೀನಿ ನೋಡಿ. ಬಿಸಿ ಬಿಸಿ ಮಸಾಲ ಬೋಂಡ ರೆಡಿ ಆಯಿತು ನೋಡಿ. ಪುದೀನ ಸಾಸು, ಚಟ್ನಿ, ಆಮೇಲೆ ಟೊಮೊಟೊ ಸಾಸಲ್ಲಿ ತಿಂದು ನೋಡಿ ಟೇಸ್ಟ್ ಹೇಳ್ತೀನಿ ನೋಡಿ. ಮಸಾಲ ಪುದೀನ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ, ಚಕ್ಕೆ ಲವಂಗ ಸಾಸ್ ಜೊತೆನೂ ಚೆನ್ನಾಗಿದೆ. ಇದು ಅನ್ನ ಸಾರಿಗೆ, ಬೆಳೆ ಸಾರಿಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ಳಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.